ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬುಕ್ಕಾಪಟ್ಟಣದ ಪ್ರಾದೇಶಿಕ ವಲಯದ ವಿವಿಧ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ. ಬುಕ್ಕಾಪಟ್ಟಣ ವಲಯದ ಭೂತಪ್ಪನಗುಡಿ ಸಸ್ಯ ಕ್ಷೇತ್ರದ ಮುಖ್ಯ ದ್ವಾರ, ಬುಕ್ಕಾಪಟ್ಟಣದ ಚಿಂಕಾರ ವನ್ಯಜೀವಿಧಾಮ, ನವೀಕರಿಸಿದ ಅರಣ್ಯ ವಿಶ್ರಾಂತಿ ಗೃಹ, ಕಳ್ಳಬೇಟೆ ನಿಯಂತ್ರಣ ಶಿಬಿರದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ 65ನೇ ವನ್ಯಜೀವಿ ಸಪ್ತಾಹಕ್ಕೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು ಚಾಲನೆ ನೀಡಿದರು. ರೈತರಿಗೆ ನೀರು ಬಿಟ್ಟಿದ್ದೀವಿ ಅಂತ ಘೋಷಣೆ ಮಾಡಿ ನೀರು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅಷ್ಟು ಜನ ಪ್ಲಾನ್ ಮಾಡಿದ್ದೀವಿ, ನೀರಿಂದು ಒಂದು ಕಡೆ ನೀರು ವೇಸ್ಟ್ ಆಗಿಟ್ಬಿಟ್ಟಿಲ್ಲ. ಯಾವ ತಿಟ್ಟೂರು ತಾಲೂಕು, ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕಲ್ಲಿ ಹಚ್ಚಿಕಟ್ಟಿತ್ತು, ನಾವೀಗ ಡಿಕ್ಲೇರ್ ಮಾಡಿದ್ದೀವಿ. ಇವತ್ತವರೆಗೆ ಬೆಳೆಗೆ ನೀರು ಬಿಡ್ತೀವಿ ಅಂತ ಯಾವ ಸರ್ಕಾರನೂ ಡಿಕ್ಲೇರ್ ಮಾಡಿ ನೀರು ಬಿಟ್ಟಿಲ್ಲ. ಫಸ್ಟ್ ಟೈಮ್ ನಾನು ಡಿ ಸಿ ಅವ್ರಿಗೆ ಹೇಳಿದೆ, ದೊಡ್ಡದಾಗಿ ಒಂದು ಪ್ರಚಾರ ಮಾಡಬೇಕಾಗಿತ್ತು ಅಂತ. ಆಮೇಲೆ ಬಿಡ್ರಿ ರೈತರ ಗೊತ್ತಾಗುತ್ತೆ ಅಂತ ಹಚ್ಚಿಕಟ್ಟಿಗೆ ನೀರು ಕೊಡ್ತೀವಿ. ಇನ್ಮೇಲೆ ಕುಡಿಯೋ ನೀರಿಗೆ ನಮಗೆ ಸಿರಾಕ್ ನಾವು ತೊಂದರೆ ಕೊಡಲ್ಲ. ಡಿಸೆಂಬರ್ ಅಂತಿದವರೆಗೂ ಕನಿಷ್ಠ ನೀರು ಬಿಡ್ತೇವೆ. ಅಕಸ್ಮಾತ್ ಹೇಮಾವತಿ ಮಧ್ಯೆ ನೀರು ಬಿಡ್ತಿದ್ರೆ ಇನ್ನೂ ಮುಂದುವರ್ಸ್ಕೊಂಡು ಹೋಗಕ್ಕೆ ನಮ್ಗೆ ಎಂತ ಆಪತ್ರ ಇಲ್ಲ ಅಂತ ಹೇಳ್ತಾ ಚಿಕ್ಕನಾಯ್ಕಳ್ಳಿ ಬೇರೆ, ಸಿರಾ ಬೇರೆ, ಗುಬ್ಬಿ ಬೇರೆ ಅಂತ ತಿಳ್ಕೊಂಡು ನಾವ್ಯಾರು ಮಂತ್ರಿಗಿರಿ ಮಾಡೋದಿಲ್ಲ. ನಾನು ಮೊದಲಿಂದ ಟೀಕೆ ಮಾಡ್ತಿದ್ದೆ ಮಂತ್ರಿಗಳಾದ್ರನ್ನ, ತಾಲೂಕಿಗೆಲ್ಲ ಕಂಡ್ರಪ್ಪ ಜಿಲ್ಲೆ ರಾಜ್ಯ ನೋಡ್ರಿ ಅಂತೇಳಿ. ರಾಜ್ಯ ಮಟ್ಟದ್ದು ಜಿಲ್ಲೆ ಮಟ್ಟದ್ ನೋಡಿ ನಾವು ಮಿನಿಸ್ಟರ್ ಅಂತ ಅನ್ನಿಸ್ಕೊತೀವಿ. ಬರ್ಬರೇ ನಿಮ್ಗೇನು ಕ್ಷೇತ್ರ ನೋಡ್ಕೊಂಡು ಮಂತ್ರಿ ಇರ್ತಿದ್ರಲ್ಲ ಮಾರೆ ಅಂತ, ಅದು ನನಗೆ ಗೊತ್ತು. ಹಾಗಾಗಿ ನಾನು ಆ ತಪ್ಪು ಮಾಡೋದಿಲ್ಲ, ಇಡೀ ಜಿಲ್ಲೆ ನಮ್ದು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಇದು ಅಧಿಕಾರ ಅಲ್ಲ, ಇದೊಂದು ಜವಾಬ್ದಾರಿ ಅಂತ ಭಾವಿಸ್ಕೊಂಡ್ರು ನಾವು ಅಂತ ನಿಮ್ಗೆಲ್ಲ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಾಟಕ ಆಡೋದು ಈಗಲ್ಲ ಅನ್ಕೊಂಡು ಆ ನಾಟಕ ಆಡ್ತಾ ಇದೀವಿ. ನಾವಿಬ್ರು ಎಲ್ಲಿವರೆಗೆ ಹೋಗುತ್ತೆ ಬಣ್ಣ ಕರಗಲ್ಲ ಬೆಳೆ ಕರೆಯಲ್ಲ ಅಲ್ಲಿವರೆಗೆ ಆಡೋದು. ಪಾತ್ರಗಳು ಒಂದೊಂದು ನಮ್ದೊಂದು ಪಾತ್ರ ಅವರೊಂದು ಪಾತ್ರ ಏನಾದ್ರು ಮಾಡಿ ಸಮರ್ಥರಾಗಿ ಅಭಿನಯಿಸೋಣ ಅಂತ ಹೇಳ್ತಾ ಒಳ್ಳೆಯದಾಗ್ಲಿ. ಏನಾದ್ರು ಪುಣ್ಯ ಸ್ವಲ್ಪ ಮಳೆ ಬಂದಿದೆ, ಏನಾದ್ರು ಈ ವರ್ಷ ಮಳೆ ನಮಗೆ ಬೆಳೆ ಬರುವಂತ ಆಸೆನೂ ಇಟ್ಕೊಂಡಿದ್ದೀವಿ. ನಾನು ಬರ್ತಾ ಹೇಳಿದೆ ಸ್ವಲ್ಪ ಬೆಳೆ ಬಂದ್ಬಿಟ್ಟು ಕುಡಿಯೋ ನೀರು ಏನಾದ್ರು ಹಳ್ಳಿಗಳಲ್ಲಿ ಸಿಕ್ಬಿಟ್ರೆ ನಮ್ಗೆ ಅರ್ಧ ತಾಪತ್ರಯಗಳು ಕಡಿಮೆ ಆಗ್ಬಿಡ್ತಾವಪ್ಪ, ದೇವರದೊಂದು ಕಣ್ಣು ಬಿಟ್ಟರು ಸಾಕು ಅಂತ. ನಮಗೆ ಟೈಮ್ ಚೆನ್ನಾಗಿರಲ್ಲ, ನಮ್ಮ ಯಡಿಯೂರಪ್ಪನವ್ರು ಬಂದರೆ ಮಳೆ ತೀರಾ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಲ್ಲ ಅದು ಅವ್ರು ಹೋದ್ರೆ ಇಳಿಯುತ್ತೆ, ಅವ್ರು ಬಂದರೆ ಫ್ಲಡ್ ಆಗ್ಬಿಡುತ್ತೆ. ಏನು ಮಾಡೋದು ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಿದೆ ಸ್ವಲ್ಪ ಕಮ್ಮಿಗೆ ಸ್ವಲ್ಪ ಕಮ್ಮಿ ಮಾಡಿ ಸರ್, ತೀರಾ ಜಾಸ್ತಿ ಮಳೆ ಬಂದೆಲ್ಲ ಪ್ರವಾಹ ಆಗ್ತಾಯಿದೆ, ಉತ್ತರಳಕ್ಕೆ ಆಗ್ತಾ ಇಲ್ಲ ನಾವು ಅಂತ. ಆದರೂ ಇವತ್ತು ಸಂತೋಷ ಸುದ್ದಿದ್ರೆ ಪ್ರವಾಹ ಆಗಿರೋದನ್ನ ನಾವು ಪರಿಹಾರ ಕೊಟ್ಟು ಸಂತೈಸ್ತೀವಿ. ಪುಣ್ಯಕ್ಕೆ ಇವತ್ತು ಡ್ಯಾಮ್ಗಳು ತುಂಬಿರೋದ್ರಿಂದ ಈ ಭಾಗದಲ್ಲಿ ನಾವು ಸ್ವಲ್ಪ ಚೆನ್ನಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ಸತ್ಯನಾರಾಯಣ ಹೇಳ್ತಿದ್ದೆ ಸಿರಾಕ್ ನೀರು ಬಿಡಲಿಲ್ಲ ಅಂದ್ರು, ಇಲ್ಲಪ್ಪ ನೀನು ನನ್ನ ಸ್ನೇಹಿತ ನಾನು ಉಸ್ತುವಾರಿ, ಅವ್ನ ಪುಣ್ಯಕ್ಕೆ ಎರಡು ಉಸ್ತುವಾರು ನಾನೇ ಆಸನಕ್ಕೂ ಇಲ್ಲ. ಹೇಮಾವತಿ ತೂ ಬೆತ್ತವಲು ನಾನೇ, ಇಲ್ಲಿ ಕೋಡಿ ಕೆಲಸ ನೀರು ಬಿಡತ್ತವಲು ನಾನೇ. ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಸ್ ಟಿ ಮಹಲಿಂಗಯ್ಯ, ಹಾಸನ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಸ್ಆರ್ ನಟೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಚ್ ಸಿ ಗಿರೀಶ್, ಸತೀಶ್ ಬಾಬಾರೈ, ಚಿಕ್ಕನಾಯ್ಕನಹಳ್ಳಿ ತಹಶೀಲ್ದಾರ್ ತೇಜಸ್ವಿನಿ, ಚಿಕ್ಕನಾಯ್ಕನಹಳ್ಳಿ ಕಾರ್ಯನಿರ್ವಹಣಾಧಿಕಾರಿಗಳಾದ ನಾರಾಯಣಸ್ವಾಮಿ, ಶಿರಾ ತಹಶೀಲ್ದಾರ್ ನಹೀದಾ ಜುಂಜುಂ, ತಿಪಟೂರು ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಚ್ ಎಸ್ ಸತ್ಯನಾರಾಯಣ್, ಬುಕ್ಕಾಪಟ್ಟಣದ ಅರಣ್ಯಾಧಿಕಾರಿ ಎಚ್ ಮಲ್ಲಿಕಾರ್ಜುನಪ್ಪ, ಅರಣ್ಯಾಧಿಕಾರಿಗಳಾದ ರವಿ, ಸುನಿಲ್, ರಾಧಾ, ಸುರೇಶ್, ವಾಸುದೇವ್, ಮಧುಗಿರಿ ACF ಎರಡೋಣಿ, ತುಮಕೂರು ACF ಸುರೇಂದ್ರ ಹಾಗೂ ಶಾಲಾ ಮಕ್ಕಳು, ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು. ಶ್ರೀ ಟಿವಿ ತಂಡ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಹಾಗೂ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರನ್ನು ಮಾತನಾಡಿಸಿದಾಗ, ಎಲ್ಲರ ಒತ್ತಾಯ ಇದೆ, ಅದ್ರ ಬಗ್ಗೆ ಏನು ಒತ್ತಾಯ ಮಾಡ್ತಾ ಇದ್ದೀವಲ್ಲ, ಸಾರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮಧುಗಿರಿ ಇದು ಮಾಡೋಕ್ಕಂತೆಲ್ಲ ಪರಮೇಶ್ವರ್ ಇದು ಮಾಡ್ತಾ ಇದ್ದಾರಂತೆ. ಅವ್ರು ಮಾಡೋ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ನನ್ನ ಕೆಲಸ ನಾನು. ಆಮೇಲೆ ನೀರು ದಸರಾಗ ನೀರಿಗೆ ತುಂಬ ಆಹಾಕಾರ ಆಗಿದೆ, ಅದ್ರದ್ದು ನಿವಾರಣೆ ಮಾಡ್ತೀವಿ. ಸರ್ಕಾರದ ಮುಂದಿರೋ ಅರ್ಜಿ ಬಿಟ್ಬಿಟ್ರೆ ಬೇರೆ ಜಿಲ್ಲೆಗಳು ವಿಭಜನೆ ಮಾಡೋದು ನಮ್ಮ ಪ್ರಸ್ತಾಪದಲ್ಲಿ ಇಲ್ಲ.
ಎಲ್ಲರೂ ಕ್ಷೇತ್ರ ಜಿಲ್ಲೆ ಮಾಡೋದು ಕೇಳ್ತಾರೆ, ಅದಕ್ಕೊಂದು ಕಮಿಟಿ ಅಪಾಯಿಂಟ್ ಆಗಬೇಕು, ಕಮಿಟಿ ಶಿಫಾರಸು ಕೊಡಬೇಕು. ಮೊದಲು ಎರಡು ಕಮಿಟಿ ಶಿಫಾರಸು ತೊಗೊಂಡು ಜಿಲ್ಲೆಗಳು ಮಾಡಿದ್ದೀವಿ, ಮತ್ತು ಜಿಲ್ಲೆ ಮಾಡಬೇಕಂದ್ರೆ ಇನ್ನೊಂದು ಕಮಿಟಿ ಅಪಾಯಿಂಟ್ ಮಾಡಿ ಅವ್ರ ವರದಿ ತರಿಸ್ಕೊಂಡು ಮಾಡಬೇಕಾಗತ್ತೆ. ಯಾರ್ಯಾರು ಎಲ್ಲೆಲ್ಲಿ ಕೇಳ್ತಾರಲ್ಲ ಹೆಂಗೆ ಜಿಲ್ಲೆ ಮಾಡೋಕ್ಕಾಗುತ್ತೆ. ಅಣ್ಣ, 900 MCFT ನೀರು ಬಂದರೆ ಮೊದಲು ಕೆರೆನ ತುಂಬಬೇಕು, ಈ ಸರಿ ತುಂಬುತ್ತೆ. ನಾವು ಸತ್ಯನಾರಾಯಣಕ್ಕೆ ಬರೋದಕ್ಕಿಂತ ಒಂದು 100 MCFT ನೀರು ಜಾಸ್ತಿ ಕೊಡ್ತೀವಿ ಸರಿ. ನನಗೆ ಗೊತ್ತಿಲ್ಲಪ್ಪ, ನೀನೇನು 900 MCFT ಅಂತ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಗ್ಯಾರಂಟಿ. 900 MCFT ಬಂದರೆ ಮೊದಲವ್ರ ಕೆರೆ ತುಂಬಬೇಕು. ನನಗೆ ಗೊತ್ತಿಲ್ಲ ಮೊದಲರು ಮತ್ತೆ ಕಳ್ಳಂಬೆಳ್ಳ. ನಮಗೆ ಅಲ್ಲಿಗೆ ಇರೋದು 0.8 TMC, 900 ಇಲ್ಲ 800. ಆದರೂ ಈ ಸಲ ನೀರಿಗೆ ನಮಗೆ ತೊಂದರೆ ಆಗೋದಿಲ್ಲ, ಸಿರಾ ಕೆರೆಗೆ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತೀವಿ. ಎರಡನೇ ರೌಂಡು ಇವತ್ತಿಂದ ಸಿರಾಕ್ ನೀರು ಬಿಟ್ಟಿದ್ದೀವಿ, ಇವತ್ತಿಂದ 15 ದಿವಸ ಸಿರಾಕ್ ನೀರು ಹರಿಯುತ್ತೆ, ಅಷ್ಟೊಳಗೆ ಅವ್ರ ಕೆರೆ ನೀರು ಸೇರುತ್ತೆ. 150 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅಷ್ಟು ಬಿಟ್ಟರು 900 MCFT 70 ದಿನ ಬೇಕಾಗುತ್ತೆ ಸರ್. ನಾವಾಗಲೇ ಒಂದು ರೌಂಡ್ ಬಿಟ್ಟಿದ್ದೀವಿ ನೀರು, ಲೆಕ್ಕ ಬರ್ಕೊಂಡಿದ್ದೀವಿ. ಇನ್ನೊಂದು ರೌಂಡು ಡಿಸೆಂಬರ್ವರೆಗೂ ನಾವು ನೀರು ಬಿಡ್ತೀವಿ, ಈ ತಿಂಗಳಲ್ಲಿ December End-ವರೆಗೂ. ನಾವು ಈ ಸಲ ತುಮಕೂರು ಜಿಲ್ಲೆಗೆ ಏನು ನೀರು ಬರಬೇಕು ಅಷ್ಟೂ ನೀರನ್ನು ಬಿಡ್ತೀವಿ. 24.7 ಇತ್ತು, ಆಮೇಲೆ 25.3 TMC ನೀರೇ ನಮ್ಗೆ ಅಲೋಕೇಶನ್ ಇದೆ, ಅಷ್ಟು ನೀರನ್ನು ಬಳಸ್ತೀವಿ. ನಮಗೇನು ತಾಪತ್ರ ಇಲ್ಲ, ನಾವೊಂದು 6-7 TMC ಬಿಟ್ಟರೂ ಕೂಡ ಡ್ಯಾಮಲ್ಲಿ ನೀರು ಅಷ್ಟೇ ಇರೋದ್ರಿಂದ ಈ ಸಲ ನೀರಿನ ತೊಂದರೆ ಆಗೋದಿಲ್ಲ. ಹಲೋ, ಹೊಸ ಜಗ್ಗೆ ಆಫೀಸ್ ಅಧಿಕಾರಿ ಬರಬೇಕು, ಅಧಿಕಾರಿ ಬಂದಿಲ್ಲ. ಆರಂಭಿಸಿದ ಹೆಂಗ ನಡೀತದೆ ಇದ್ರ ಮುನ್ಸಿಪಾಲ್ಟಿ? ನಮಗೆ ತೊಂದರೆ, ಸ್ಟಾಫು ಭಾಳ ಕೊರತೆ ಇದೆ ನಗರಾಭಿವೃದ್ಧಿ ಇಲಾಖೆನಲ್ಲಿ. ಹಾಗಾಗಿ ಎಲ್ಲೂ ಸಮರ್ಪಕವಾಗಿಲ್ಲ. ನಾವೆಲ್ಲ ಈಗಾಗಲೇ ಗೌರ್ಮೆಂಟ್ ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ರಿಕ್ರೂಟ್ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಫುಲ್ ಪೇಜ್ ಸ್ಟಾಫ್ ಕೊಡಬೇಕಂತ ಆಲೋಚನೆ ಮಾಡ್ತೀವಿ. ಆಮೇಲೆ ಇದು ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ ಇಲ್ಲ, ಶಿರಾ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ ಇದ್ದಾರೆ, ವೇಕೆನ್ಸಿಗಳು ಜಾಸ್ತಿ ಇದೆ. ವೇಕೆನ್ಸಿಗಳು ಜಾಸ್ತಿ ಇರೋದನ್ನ ಔಟ್ಸೋರ್ಸ್ ಮಾಡಿ ತಗೊಳಕ್ಕೆ ಪರ್ಮಿಟ್ ಮಾಡಿದ್ದೀವಿ. ಎಷ್ಟು ಖಾಲಿ ಇದೆ ಅಷ್ಟು ಅಲ್ಲಿ ಏನಾಗಿದೆ, ಭಾಳ ವರ್ಷದಿಂದ ಔಟ್ಸೋರ್ಸಲ್ಲಿ ಇದ್ದವ್ರದ್ದು ಒತ್ತಡ ಇದೆ ನಮಗೆ ಕಾಯಂ ಮಾಡಿ ಅಂತೇಳಿ ಕೂತ್ಕೊಂಡದೆಲ್ಲ ಬಗೆಹರಿಸ್ಬೇಕಲ್ಲ ಸರ್ಕಾರ. ಭಾಳ ಜನನ ನಾವು ಮೊದಲಿಂದ ಗೆಸ್ಟ್ ಲೆಕ್ಚರರ್ ಆಗಿ ತೊಗೊಂಡ್ಬಿಟ್ಟಿದ್ದೀವಿ, ಕನ್ಫರ್ಮ್ ಮಾಡೋಕ್ಕಾಗಿಲ್ಲ. ಅವ್ರೊಂದು ಕಡೆ ಒತ್ತಡ ಆಗ್ತಾವ್ರೆ, ನಮಗೆ ಕಸ್ಬೋಗ್ಬಿಡುತ್ತೆ ಏನಾದ್ರು ಮಾಡಿ ಅಂತ. ಇನ್ನೊಂದು ಕಡೆ ರಿಕ್ರೂಟ್ಮೆಂಟ್ ಮಾಡಬೇಕು, ಇದೇನಾದ್ರು ಮಾಡೋಕ್ಕೆ ಸಮಯ ತಗೊಳುತ್ತೆ. ಶಿರಾ ನಗರದ ಕರಕಲ್ನಟ್ಟಿ ಅಂಗನವಾಡಿ ಕೇಂದ್ರದಲ್ಲಿ 150ನೇ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯ ಪ್ರಯುಕ್ತ ದಲಿತ ಮಕ್ಕಳಿಗೆ ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಯವನ್ನು ಕರವೇ ಮಹಿಳಾ ಹಾಗೂ ತಾಲೂಕು ಅಧ್ಯಕ್ಷರು ನಡೆಸಿದರು. ಶಿರಾ ತಾಲೂಕು ಕರೆಕಲ್ನಟ್ಟಿಯಲ್ಲಿರುವ ಅಂಗನವಾಡಿ ಕೇಂದ್ರ ಶಿಥಿಲಗೊಂಡಿದ್ದು, ಆ ಜಾಗದ ವಿವಾದ ಕಾರಣದಿಂದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಯಾಗಿ ಪ್ರಾಣ ಭಯದಿಂದ ಇಂಥ ಕಟ್ಟಡದಲ್ಲಿ ನಮ್ಮ ಆರಂಭಿಕ ವಿದ್ಯಾಭ್ಯಾಸ ನಡೆಸುವ ದುಸ್ಥಿತಿ ಆ ಭಾಗದ ದಲಿತ ಮಕ್ಕಳಿಗೆ ಬಂದೊದಗಿದೆ. ಕರವೇ ಸಂಘದ ತಾಲೂಕು ಅಧ್ಯಕ್ಷರಾದ ಕಿಶೋರ್, ಮಹಿಳಾ ಅಧ್ಯಕ್ಷರಾದ ರೇಣುಕಮ್ಮ, ಸಂಬಂಧಪಟ್ಟ ರಾಷ್ಟ್ರ ಹಾಗೂ ಮುಖ್ಯಮಂತ್ರಿಗಳ ಪದಕ ವಿಜೇತರಾದ ರೇವಣ್ಣನವರಿಗೆ ಈ ಸಂಬಂಧ ಮನವೊಲಿಸುವ ಕಾರ್ಯ ಗಾಂಧಿ ಜಯಂತಿ ದಿನ ನಡೆದಿದ್ದು ಒಂದು ವಿಶೇಷ ಸಂಗತಿಯಾಗಿತ್ತು. ಹೃದಯ ಭಾಗದಲ್ಲಿರುವಂತಹ ನಾವು ಅಂಗನವಾಡಿ ಕೇಂದ್ರದಲ್ಲಿ, ಅದು ಶಿಥಿಲಾವಸ್ಥೆ ಇರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ನಾವಿವತ್ತು 150ನೇ ಗಾಂಧಿ ಜಯಂತಿಯನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಕರವೇ ಅಧ್ಯಕ್ಷರಾದ ಕಿಶೋರ್ ಅವರು ಸಮ್ಮುಖದಲ್ಲಿ, ಮತ್ತೆ ನಮ್ಮ ಮಹಿಳಾ ಘಟಕದ ಸದಸ್ಯರುಗಳು, ನಾವು, ಆಮೇಲೆ ರೇವಣ್ಣರು, ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂಥ ರೇವಣ್ಣ ಮುಖಾಂತರ ನಾವು ಇದನ್ನ ಗಾಂಧಿ ಜಯಂತಿನ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂದ್ರೆ, ನಮ್ಗೆ ಏನೋ ಒಂದು ಸಮಾಜ ಸೇವೆ ಮಾಡಬೇಕು, ಏನೋ ಇದು ಶಿಥಿಲಾವಸ್ಥೆಯಲ್ಲಿದೆ, ಇದು ಯಾಕೆ ಈ ಥರ ಇದೆ ಅಂತ ಹೇಳಿಬಿಟ್ಟು ನಮ್ಮ ರೇವಣ್ಣರ ನಾವು ಇಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ. ಇದಕ್ಕೆ ಯಾಕೆ ಅವರೆಲ್ಲ ಅಷ್ಟೊಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ, ಈ ಅವರು ಪಕ್ಕದ ಮನೆಯಲ್ಲ ಇರೋವಂಥ ಅಂಗನವಾಡಿ ಕೇಂದ್ರನ ಈ ಥರ ಯಾಕಿದೆ ಅಂತನ ಪ್ರಶ್ನೆ ಮಾಡಿ, ಏನಿದು ಕುಂದು ಕೊರತೆ ಏನಿದೆ ಅದನ್ನು ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಕರವೇ ಅಧ್ಯಕ್ಷರು ಕಿಶೋರ್ ಅವರು ನಾವು ಎಲ್ಲ ಸೇರಿ ಇದನ್ನ ಒಂದು ಅಭಿವೃದ್ಧಿ ಮಾಡಬೇಕು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಚೆನ್ನಾಗಿರೋ ಕಡೆ ಗಾಂಧಿ ಜಯಂತಿ ಆಚರಣೆ ಮಾಡೋ ಬದಲು ಈ ಥರ ಏನಾದರೂ ಸಮಸ್ಯೆ ಇರೋವಂಥ ಕಡೆ ನಾವು ಹೋಗಿ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲಿ ಏನು ಕುಂದು ಕೊರತೆ ಇದೆ, ಏನು ಸಮಸ್ಯೆ ಇದೆ, ನಾವು ನಮ್ಮ ಕೈಲಾಗಿ ಸಹಾಯ ಮಾಡಿಕೊಂಡು ನಾವು ಜನಗಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಯುವ ಜನಾಂಗ ಆಗಿರೋದ್ರಿಂದನ ಈ ಥರ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ಉದ್ದೇಶ. ಮತ್ತು ಈಗ ಎಷ್ಟೋ ಜನ ಗಡಿ ಕಾಯ್ತಾರೆ, ಆಮೇಲೆ
ಎಲ್ಲ ಅವ್ರ ಸೈನಿಕರೆಲ್ಲನ ಅವ್ರ ಮನೆ ಮಠ ಎಲ್ಲ ಬಿಟ್ಟು ನಮ್ಗೆ ಎಷ್ಟು ರಕ್ಷಣೆ ಕೊಡ್ತಾರೆ. ನಾವು ನಮ್ಮೂರಲ್ಲಿರೋ ಒಂದು ಸಮಸ್ಯೆನ ಬಗೆಹರಿಸ್ಕೊಂಬಕ್ ನಮ್ಮ ಕೈಲಿ ಆಗ್ಲಿಲ್ಲ ಅಂದಾಗ ನಮ್ಗೆ ಏನ್ ಪ್ರಶಸ್ತಿ ಬಂದ್ರೇನು, ಏನ್ ನಮ್ಮ ಸಮಸ್ಯೆ. ಇವಾಗ ನಾವು ನಮ್ಮ ಮಗ ಡಾಕ್ಟ್ರು, ನಮ್ಮ ನಾವೇನಾದ್ರೂ ಒಂದು ನಾವು ಈ ಊರಲ್ಲಿ ನಾವು ಅನ್ನ ತಿಂದಿದ್ದೀವಿ, ದುಡ್ದಿದ್ದೀವಿ, ಅನ್ನ ತಿಂದಿದ್ದೀವಿ. ಈ ಊರಲ್ಲಿ ನಾವೇನಾದ್ರೂ ಒಂದು, ನನ್ನ ಸ್ವಂತ ಊರಲ್ಲ ಇದು, ಆದ್ರೂ ಏನಾದರೂ ಒಂದು ಕಾಣಿಕೆ ಮಾಡಬೇಕು, ಇದು ಇಲ್ಲಿ ಕೆಲಸ ಮಾಡಬೇಕು, ನಾವು ನಮ್ಮ ಕೈಲಾಗಿ ಸಹಾಯ ಮಾಡಬೇಕು ಅಂತ ನಮ್ಮ ಮನೋಧರ್ಮ ಇದೆ. ಹಂಗಾಗಿ ದಯವಿಟ್ಟು ಇದಕ್ಕೆ ನಮ್ಮ ರೇವಣ್ಣ ಸಾಥ್ ಕೊಟ್ಟು ನಮಗೆಲ್ಲನ ಸಹಕರಿಸಿ ನಮ್ಮ ನಾವು ಬಂದಿದ್ದು ಅವರಿಗೆ ತುಂಬ ಗೌರವ ಕೊಡ್ತಾ ಇದ್ದೀವಿ. ನಮಗೆ ಅವರು ಹೆಂಗೆ ಗೊತ್ತಾ, ನಮ್ಮ ಕುಟುಂಬದಲ್ಲಿದ್ದಂಗೆ ಅದೇನು ಸಮಸ್ಯೆ ಐತೆ ಏನು, ನಮಗೆ ಒಳ್ಳೆ ನಮಗೆ ಕೈ ಜೋಡಿಸ್ಬಿಟ್ಟು ಅವರು ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿಕೊಂಡು ಮಕ್ಕಳಿಗೆ ನೆರವಾಗಲಿ. ಯಾಕೆಂದರೆ ಎಲ್ಲ ಇಲ್ಲೆಲ್ಲ ಅವ್ರ ಮಕ್ಕಳುಗಳು, ಅವ್ರ ಮೊಮ್ಮಕ್ಕಳುಗಳು, ಅವ್ರ ಅಣ್ಣ ತಮ್ಮದಿರ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಅಂಗನವಾಡಿಗೆ ಹೋಗೋದು, ಇಲ್ಲಿ ನಮ್ಮ ಮಕ್ಕಳ್ಯಾರು ಬರೋದೇ ಇಲ್ಲ. ಆದರೂ ನಮ್ಗೆ ಯಾಕೆ ಅಂದರೆ ಇಲ್ಲಿ ಒಂದು ಒಳ್ಳೆ ಆಗಲಿ, ಬಿಲ್ಡಿಂಗ್ ಆಗಲಿ, ರೋಡ್ ಸೈಡಲ್ಲಿ ಎಷ್ಟು ಚೆನ್ನಾಗಿ ಒಂದು ಬಿಲ್ಡಿಂಗ್ ಮಾಡ್ಕೋಬೋದು. ಅದಕ್ಕೆ ಏನಾದರೂ ಅವ್ರ ಕಡೆಯಿಂದ ಏನು ಸಹಕಾರ ನಾವು ಕೇಳ್ತೀವ ಅದನ್ನು ಸಹಕಾರ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಆಶಯ. ಬನ್ನಿ ಸರಿ ರೇವಣ್ಣ ಸರ್, ಈಗ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ನಿಮಗೆಲ್ಲ ಸಮಾಜದ ಎಲ್ಲ ವಿಷಯಗಳು ಗೊತ್ತಿದೆ. ಈಗ ಸರ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಓದೋ ಒಂದು ಸ್ಥಳ ಇದೆ, ಆ ಸ್ಥಳ ಯಾವತ್ತಿದ್ರು ಚೆನ್ನಾಗಿರಬೇಕು, ಅದು ಎಲ್ಲರ ಆಶಯ. ಹಾಗಾಗಿ ಇದ್ರ ಬಗ್ಗೆ ಏನು ತೀರ್ಮಾನ ತೊಗೊಂಡ್ರಿ ಗಾಂಧಿ ಜಯಂತಿ ದಿನ ಅಂತ? ನಮ್ಮ ಹೆಸರು ರೇವಣ್ಣ ಸಿದ್ದೇಶ್ವರ ಅಂತ. ನಾನಿದೇ ಶಿರಾ ಶ್ರೀನಿವಾಸ ನಗರದಲ್ಲಿ ಯಜಮಾನ್ ತಿಮ್ಮಯ್ಯನ ಮಗನಾಗಿ ಜನಿಸಿದೆ. ನನಗೆ ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿ ಪದಕ, ಇನ್ನೂ ಅನೇಕ ಕೆಲಸ ಅವಾರ್ಡ್ಗಳು ನನಗೆ ಬಂದಿದ್ದಾವೆ. ಈಗ ಮೊದಲನೇದಾಗಿ ಗಾಂಧಿ ಜಯಂತಿ 150ನೇ ಜಯಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ, ಈಗ ಸಿ ಟಿ ವಿಸ್ನವರು ನನ್ನ ಸಂದರ್ಶನ ಮಾಡ್ತಿದ್ದೀರಿ, ತುಂಬ ಧನ್ಯವಾದಗಳು. ನಾನು ಹಿಂದೆ ಈ ಶಿಶುವಿಹಾರ ಅಂತ ಇದು ಅಂಗನವಾಡಿ ಅಂತ ನಾವು ಕೊಟ್ಟಿರಲಿಲ್ಲ, ಇದು ಭಜನೆ ಮಂದಿರ ಅಂತಂದೇಳಿ ನಮಗೆ ಸ್ಯಾಂಕ್ಷನ್ ಆಗಿ ಬಂದಿತ್ತು. ಇಲ್ಲಿ ನಮ್ಮ ಮಕ್ಕಳು ಭಜನೆ ಮತ್ತು ನಾಟಕ ಮನೋರಂಜನೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಈ ಒಂದು ಸ್ಥಳನ ನಾವು, ನಮ್ಮ ತಾತವರು ಶೇಖರ್ ತಿಮ್ಮಯ್ಯನವರಿದ್ದರು, ಅವ್ರು ಇದನ್ನು ಬಿಟ್ಕೊಟ್ಟಿದ್ರು. ಅಂಗನವಾಡಿ ಬಂದರು ಇವರು, ಏನೋ ನಿಮ್ಮ ಇದಕ್ಕೆ ಅಂಗನವಾಡಿ ಸ್ಕೂಲು ಇದಾಗಿದೆ, ಈಗ ಬಿಲ್ಡಿಂಗ್ ಇಲ್ಲ, ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾವು ಇಲ್ಲಿ ಈ ಬಿಲ್ಡಿಂಗ್ನಲ್ಲಿ ನಾವು ಸ್ಕೂಲ್ನ ನಡೆಸ್ತೀವಿ ಅಂಗನವಾಡಿ ಸ್ಕೂಲ್. ತದನಂತರ ನಾವು ಬಿಲ್ಡಿಂಗ್ ಆದಮೇಲೆ ನಾವು ಇದನ್ನು ತೆರವು ಮಾಡಿಕೊಡ್ತೀವಿ, ನಿಮ್ಮ ಭಜನೆ ಏನೇನು ಮಾಡ್ಕೊಳ್ಳಿ ಏನೇನು ಮಾಡ್ಕೊಳ್ಳಿ ಅಂತಂದು ಹೇಳಿದ್ದಕ್ಕೆ, ನಮ್ಮ ತಾತರು ನಮ್ಮ ಮಕ್ಕಳೇ ತಾನೇ ಓದೋದು ಅಂತಂದೇಳಿ ಈ ಬಿಲ್ಡಿಂಗನ್ನು ಅವರಿಗೆ ಈಗ ಕೊಟ್ಟು ಮಾಡ್ಕೊಳ್ರಿ ಅಂತಂದೇಳಿ ಕೊಟ್ಟರು. ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿತ್ತು. ಈ ಹಿಂದೆ ಈಗಾಗಲೇ ಮೇಡಮ್ ಅವ್ರಿಗೆ ಒಂದು ಲೆಟ್ರ್ ಬಂದಿರಬೇಕು, ಇವರಿಂದ ಡಿ ಸಿ ಆಫೀಸಿಂದ ಒಂದು ಲೆಟ್ರ್ ಬಂದಿದೆ, ಅಂಗನವಾಡಿ ಸ್ಕೂಲ್ಗೆ ಎಲ್ಲಾದರೂ ನಿವೇಶನ ಇದ್ದಂಥ ಸಮಯದಲ್ಲಿ ಆ ನಿವೇಶನ ಕೊಂಡು ಬಿಲ್ಡಿಂಗನ್ನು ಮಾಡಿ ಅಂತಂದೇಳಿ ಆದೇಶ ಬಂದಿದೆ. ಲೆಟ್ರ್ ಮೇಡಮ್ ಅವ್ರು ತೋರಿಸಲ್ಲ, ಇವ್ರು ಸುಮ್ಮನೆ ಇಲ್ಲಿ ಮೇಡಮ್ನವ್ರು ಏನಾಗಿದೆ ಅಂಗನವಾಡಿ ಮೇಡಮ್ ಅವರು ಯಾವುದು ಏನು ಏನು ಬಂದಿದೆ ಅಂತಂದು ಯಾರಿಗೂ ಹೇಳ್ತಿಲ್ಲ. ಆ ಥರ ಒಂದು ಲೆಟ್ರ್ ಬಂದಿರೋದನ್ನು ಅವರೇ ಸಸ್ಪೆನ್ಸಾಗಿ ಇಟ್ಕೊಂಡವ್ರೆ, ದಯಮಾಡಿ ನಾವೂ ನಾನು ಶ್ರೀನಿವಾಸ ಅಂತಂದು ಹೇಳಿದರೆ ಇಲ್ಲೇ ಪಕ್ಕದಲ್ಲೇ ಕನೆ ಕಲೆಕ್ಟಿ ಬಿಟ್ಟು ಏನು ಬೇರೆ ಕಡೆ ಹೋಗಂಗಿಲ್ಲ, ಇಲ್ಲೇ ನಿವೇಶನನ ಕೊಡಿಸ್ತೀವಿ, ಗೌರ್ಮೆಂಟ್ನಿಂದ ಹಣ ಬಿಲ್ಡಿಂಗ್ ಮಾಡ್ಕೊಂಡು ಅಲ್ಲಿ ಅಂಗನವಾಡಿ ಸ್ಕೂಲ್ ಮಕ್ಕಳು ನಮ್ಮ ಮಕ್ಕಳು ಸೇರ್ತವೆ, ನಾವು ಸೇರ್ಕೊಂತೀವಿ, ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಮಾಡ್ತಾರೆ, ದಯಮಾಡಿ ಅಲ್ಲಿ ಬಿಲ್ಡಿಂಗನ್ನು ಮಾಡಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇಷ್ಟೇ, ನನ್ನ ವೈಯಕ್ತಿಕವಾದ ಇದಿಲ್ಲ, ನಮ್ಮ ಅಣ್ಣ ತಮ್ಮದಿರಲಿಲ್ಲ, ಇದಕ್ಕೆ 12 ಹಳ್ಳಿ ಒಕ್ಕಲಿದ್ದಾರೆ, 12 ಹಳ್ಳಿ ಒಕ್ಕಲನ್ನು ಅವರು ಸೇರಬೇಕು, ಮಾತುಕತೆ ಡಿಸ್ಕಸ್ ಮಾಡಬೇಕು. ನಾನು ಹಿಂದೆ ಮೇಡಮ್ ಅವರು ನಮ್ಮ ಶ್ರೀ ಟಿ ವಿನವರು ನನ್ನ ಕುರಿತು ಕೇಳಿದರು, ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂತೆ. ಈಗ ನಮ್ಮಲ್ಲಿ ನಮ್ಮ ದೇವರೇನಾದರೂ ಮನೋರಂಜನೆ, ಕೆಲವೊಂದು ಕಡೆ ಸುಮಾರು 1/4 ಎಕರೆ 3/4 ಎಕರೆ ಜಮೀನನ್ನು ದೇವಸ್ಥಾನಕ್ಕೆ ಉಡುಗೊರೆಯಾಗಿ ಬಿಟ್ಟಿರ್ತಾರೆ. ಅಲ್ಲಿ ಆಗ ಒಂದು ಬಿಲ್ಡಿಂಗನ್ನು ಕಟ್ಕೊಂಡು ಆ ದೇವಸ್ಥಾನದ ಅಭಿವೃದ್ಧಿ ಕ್ಷಯೋಭಿವೃದ್ಧಿಗೆ ಏನಾದರೂ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಇದನ್ನು ಸ್ವಲ್ಪ ಇರೋ ಜಾಗದಲ್ಲಿ ಇವರು ಇಲ್ಲಿ ಬಿಲ್ಡಿಂಗ್ ಮಾಡಬೇಕು ಅಂತ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಕಾರಣ ನಾನು ಅವ್ರ ಬ್ಯಾಲೆ ದೂಷಣೆ ಮಾಡೋಕ್ಕೋಗಲ್ಲ, ಇದನ್ನು ನಾವು ಭಜನೆ ಮಾಡೋದಕ್ಕೆ ಅಂತ ಕಟ್ಟಿಸಿದ್ದು ನಮ್ಮ ತಾತರು, ಸ್ಕೂಲ್ ಹುಡುಗರು ನಮ್ಮ ಅಲ್ಲಿಗೆಲ್ಲಿಗೂ ಹೋಗ್ತೇವೆ ಅನ್ನೋದು ಕೊಟ್ಟಿದ್ದಕ್ಕೆ, ಇದೇ ನಮಗಿಲ್ಲಿ ಇಲ್ಲೇ ಬಿಲ್ಡಿಂಗ್ ಕಟ್ಟಬೇಕು ಅಂತಂದು ಇದು ಮಾಡೋದು. ನಮ್ಮ ದೇವ್ರ ಹೊರಟ್ರೆ ಪ್ರೋಗ್ರಾಮ್ ಮಾಡಿದ್ರೆ ಇಲ್ಲಿ ಎಲ್ಲ ಜನ ಅಣ್ಣ ತಮ್ಮದಿರೆಲ್ಲ ಬರ್ತಾರೆ, ಸುಮಾರು 12 ಹಳ್ಳಿ ಒಕ್ಕಲು ಸೇರಿ ಈ ದೇವಸ್ಥಾನ ಈ ವರಂಡೆಲ್ಲ ತುಂಬ ಹೋಗುತ್ತೆ ಸ್ವಾಮಿ. ಆವಾಗ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಈ ದೇವ್ರ ಹೊರಟ್ರೆ ಇದ್ರ ಮನೋರಂಜನೆ ಕಾರ್ಯಕ್ರಮ ತಲೆಕೂದಲು ತಗ್ಸ್ತಾರೆ, ಅನೇಕ ಭಕ್ತಗಳು ಇಲ್ಲೇ ಅಲ್ಲ, ಮೈಸೂರು ಬೆಂಗಳೂರು ಭದ್ರ ಎಲ್ಲ ಕಡೆಯಿಂದನೂ ಈ ದೇವರು ಒಕ್ಕಲಿದ್ದಾರೆ, ಬರ್ತಿರ್ತಾರೆ. ಅದಕ್ಕಾಗಿಯೇ ಈ ನಿವೇಶನದಲ್ಲಿ ಒಂದು ಏನಾದರೂ ಒಂದು ಚೌಟ್ರಿ ಮಾಡಿಬಿಟ್ಟು ಎಲ್ಲರನ್ನು ನಮ್ಮ ಸಾರ್ವಜನಿಕರು ಬಡ ಭಕ್ತಿ ಬಡವರಿಂದ ಕೂಡಿರ್ತಕ್ಕಂಥ ಇದು ನಮ್ಮ ಕರೆಕಲಟ್ಟಿ
ಇಲ್ಲಿ ಎಲ್ಲರ ಸಾಮೂಹಿಕ ಮದುವೆ ಮಾಡೋದಕ್ಕೆ ಬಡವರು ಇರ್ತಾರೆ, ಫ್ರೀಯಾಗಿ ಇದನ್ನು ಮಾಡಿ ಮಾಡಿಕೊಡೋಣ ಅಂತ ಉದ್ದೇಶಕ್ಕೆ ನಾವಿಲ್ಲಿ ಬೇರೆ ಕಡೆ ನಾನು ಶ್ರೀನಿವಾಸ ಅವರು ಕೇಳಿದ್ದೀನಿ, ಅವ್ರು ಸೈ ನಿವೇಶನ ಕೊಡ್ತೀನಿ ಅಂತಂದರೆ ದಯಮಾಡಿ ಶ್ರೀ ಟಿ ವಿನವರು ಮತ್ತು ನಮ್ಮ ಕಾರ್ವೇ ಇವರು ಅಧ್ಯಕ್ಷರು ನೀವೆಲ್ಲರೂ ಬಂದಿರೋ ಎಲ್ಲ ನಮ್ಮ ಕುಲಬಾಂಧವರು ಆಮೇಲೆ ಕಾರ್ವೇ ಸಹಾಯಕಿಯರು ಆಮೇಲೆ ಅಂಗನವಾಡಿ ಮೇಡಮ್ ಅವರು ಎಲ್ಲರೂ ಇದ್ದರೆ ನೀವೆಲ್ಲರೂ ಬಂದು ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಇದಕ್ಕೆ ಜೈ ಹಿಂದ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕಾ. ಸ್ಕೂಲ್ ಹುಡುಗರಿಗೆ ಅಂತ ಸುಮಾರು ಒಂದು 15-20 ವರ್ಷನೇ ಆಗ್ತಾ ಬರ್ತಿತ್ತು. ಅದು ಬಂದರು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ವೆಂಕಟದಾಸಪ್ಪರು ಅಂತ ಹೇಳಿ ಇದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು. ನಾವೇನು ಮಾಡಿದ್ವಿ, ದೇವ್ರ ಪಕ್ಕ ದೇವಸ್ಥಾನ ಇರ್ತೈತೆ, ನಮ್ಮ ತಾತರು ಬಿಲ್ಡಿಂಗ್ ಮಾಡಿದರೆ ಇಲ್ಲೇ ಭಜನೆ ಮಾಡ್ಬೋದು, ಹರಿಕತೆ ಮಾಡ್ಬೋದು, ನಾಟಕಗಳು ಆಡ್ಬೋದು. ನಾಟಕಗಳು ಆಡ್ತಿದ್ವಿ ಸರ್, ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಿ. ಹಾಗಾಗಿ ಏನು ಮಾಡಿದರು ಇಲ್ಲೇ ಇರಲಿ ಅಂತಂದೇಳಿ ಬಿಟ್ಕೊಂಡಿದ್ವಿ. ಇದು ಖಾಲಿ ಇತ್ತು ನಿವೇಶನ್ ಇದು ಬಿಲ್ಡಿಂಗು. ಆವಾಗ ನಮ್ಮ ತಾತರಿಗೆ ಇವ್ರು ಕೇಳ್ಕೊಂಡ್ರು, ಅಂಗನವಾಡಿ ಇವರು ಸಮಾಜ ಕಲ್ಯಾಣ ಇಲಾಖೆ ಅಂತಂದಿದ್ದಿತ್ತು ಅವಾಗ, ಅಂಗನವಾಡಿ ಅಂತ ಸಿಡಿಪು ಅಂತ ಇರಲಿಲ್ಲ, ಸಮಾಜ ಕಲ್ಯಾಣ ಇಲಾಖೆನವರು ಏನು ಸರ್ ಹಿಂಗಿದೆ ಅಂತ ನಮ್ಮ ತಾತಾರು ಸೇರ್ತಾರಾಗಿದ್ರು ಅದರಲ್ಲಿ. ಆವಾಗೇನು ಮಾಡಿದ್ರು ಅವರು, ಆಯ್ತಪ್ಪ ಏನೋ ಮಾಡ್ಕೊಂಡು ಹೋಗಿ ನೀವು ಬಿಲ್ಡಿಂಗ್ ಆದಷ್ಟು ಬೇಗ ಕಟ್ಕೊಂಡು ನೀವು ತೆರವು ಮಾಡಬೇಕು ಅಂತಂದು ಹೇಳಿದರು. ಅಲ್ಲಿಂದ ಇಲ್ಲಿಂದ ತನಕನೂ ನೋಡಿದ್ರು ಅವ್ರು ಬಿಲ್ಡಿಂಗ್ ನೋಡಲಿಲ್ಲ, ಇದು ಮಾಡಿಲ್ಲ, ಶಿಥಿಲಗೊಂಡಿದ್ದೆ ಅಂತಂದ್ರಾಗೆ ಮಕ್ಕಳು ಇದು ಮಾಡ್ತಾರೆ, 15ನೇ ತಾರೀಕು ವೆಕೆಟ್ ಮಾಡ್ತೀವಿ, 14ನೇ ತಾರೀಕು ವೆಕೆಟ್ ಮಾಡ್ತೀವಿ ಅಂತ ಇದ್ದಾರೆ, ವೆಕೆಟು ಮಾಡಲಿಲ್ಲ ಏನಿಲ್ಲ. ಹೀಗಾಗಿ ನಮ್ಮ ತಾತರು ಹೇಳಿದ್ದಕ್ಕೆ ನಾವು ಬಿಟ್ಕೊಟ್ವಿ. ಇಲ್ಲಿ ನಮ್ಮ ಕಾರ್ಯಕ್ರಮಗಳು ಇದ್ದಾವೆ ಸ್ವಾಮಿ ದೇವಸ್ಥಾನದ ಇದು ಮಾಡಿ, ನೀವೇ ಮನೆ ನೋಡಿದ್ರಲ್ಲ ಅಯ್ಯಪ್ಪ ಸ್ವಾಮಿದೆಲ್ಲ ಇದನ್ನು ಹಾಕಿದ್ವಿ, ಆಮೇಲೆ ದೇವ್ರ ಹೊರಟು ಇಲ್ಲಿ ಏನನ್ನ ದೇವ್ರ ತಲೆ ಕೂದ ತಕ್ಷಣ ಶಾಮಿಯನ್ನು ಹಾಕೊಂಡು ಅಡುಗೆ ಹೀಗೆ ಮಾಡ್ಕೊಂಡು ಊಟಕ್ಕೆ ಹಾಕ್ಸೋಕ್ಕೆ ಅದೆಲ್ಲ ಕಮ್ಮಿಸ್ತೀವಿ. ಹಾಗಾಗಿ ದಯವಿಟ್ಟು ಮೊನ್ನೆ ತಹಸೀಲ್ದಾರ್ ಮೇಡಮ್ ಬಂದಿದ್ರಂತೆಲ್ಲ ಏನು ಹೇಳಿದ್ರು ಸರ್? ತಹಸೀಲ್ದಾರ್ ಮೇಡಮ್ ಅವ್ರು ಏನೂ ಇಲ್ಲ, ನಾವೇ ಹೋಗಿದ್ವಿ ತಹಸೀಲ್ದಾರ್ಗೆ ಲೆಟ್ರ್ ಬಂದಿರೋ ತೋರಿಸಿದ್ವಿ, ಇಲ್ಲ ಬಿಡ್ರಿ ಈ ಥರ ಇದ್ದಾಗೆ ಇದೆ ಅಂತ ಅಂದಾಗ ನಾವು ಇದು ಮಾಡೋಲ್ಲ, ನಾವು ಸೈಟ್ ತಗೊಂಡು ಬಿಲ್ಡಿಂಗ್ ಮಾಡೋದಕ್ಕೆ ಇದು ಮಾಡ್ತೀವಿ ಅಂತಂದೇಳಿ ಅವ್ರು ಹೇಳಿ ಅದನ್ನು ಕೊಟ್ಟರು ಮೇಡಮ್. ಅಲ್ಲ ಮೇಡಮ್, ಇದೇ ವಿಷಯಕ್ಕೆ ಹೇಳಿತ್ತು ಇಲ್ಲ, ಇದೇ ವಿಷಯಕ್ಕಂತ ಹೋಗಿರಲಿಲ್ಲ ನಾವು. ಇಲ್ಲಿ ನಿವೇಶನಗಳು ಭಾರಿ ಸುಮಾರು ದಿನದಿಂದ ನಿವೇಶನ ಮನೆಗಳು ಖಾಲಿ ಇದ್ದಾವೆ ಸೈಟ್ಗಳು, ಅದನ್ನು ರೆಜುಲೇಷನ್ ಮಾಡಿ ನಮ್ಮ ಹೆಸರುಗಳಿಗೆ ಮಾಡಿಕೊಡಿ ಅನ್ನೋ ಕೇಳೋದಕ್ಕೋಗಿದ್ದಾಗ ಇದೊಂದು ಚಾಪ್ಟ್ರ್ ಬಂತು. ಅಲ್ಲಿ ಅಂಗನವಾಡಿ ಸ್ಕೂಲ್ ಐತಲ್ಲ ಅದಕ್ಕೆ ಶಿಥಿಲಗೊಂಡಿದ್ದೆ, ಅದು ಬೀಳಬೇಕು ಅಂದಾಗ ಆಗ ವಾಟ್ಸಪ್ನಲ್ಲಿ ನಮ್ಮ ಹುಡುಗ ಇದನ್ನು ಹಾಕೊಂಡಿದ್ದೆ ತೋರಿಸ್ತು, ನೋಡಿ ಮೇಡಮ್ ಅವ್ರಿಗೆ ಇದೆ ಬಿಡಿ ಹೆಂಗಿದ್ರೆ ನಾವು ಇದು ಮಾಡೋಕ್ಕಲ್ಲ. ನಗರಸಭೆ ಇಲ್ಲಿ ನಗರಸಭೆ ಯಾವುದು ಜಾಗ ಇಲ್ವಾ? ನಗರಸಭೆ ಯಾವುದಿಲ್ಲ ಮೇಡಮ್, ಅದೇ ಅಲ್ಲಿ ಶ್ರೀನಿವಾಸದ ಇದೆ ನಗರಸಭೆ ಅಲ್ಲ, ಅವ್ರು ಸ್ವಂತ ಜಮೀನದು ಕೊಡ್ತಾರೆ, ಅವ್ರು ಹೇಳಿದ್ದಾರೆ ಕೊಡಪ್ಪ ಹಿಂಗೆ ನಮ್ಮ ಸ್ಕೂಲ್ ಹುಡುಗರು ಇದು ಮಾಡೋದು ಅಂತ ಹೇಳಿ ಕೊಡ್ತೀವಿ ಅಂದಿದ್ದಾರೆ ಸ್ವಾಮಿ. ಅದನ್ನು ತಗೊಂಡು ಇದು ಮಾಡಬೇಕು, ದಯವಿಟ್ಟು ನೀವೇನು ಅನ್ಯತಾಡಿ ಭಜನೆ ಮಂದಿರ ಏನು ಮಾಡ್ತಾ ಇಲ್ವಲ್ಲ ಇವಾಗ ಅನುಕೂಲ ಮೇಡಮ್, ಹುಡುಗರಿಗೆ ಭಜನೆ ಮಂದಿರ ಮಾಡ್ತಿಲ್ಲ ಮೇಡಮ್, ಇಲ್ಲಿ ನಮ್ಮಲ್ಲಿ ಯಾರು ಸತ್ರೆ ಮಾಡಿದ್ರೆ ಭಜನೆ ಮಾಡ್ತಾರೆ, ನೈಟ್ ತ್ರೋ ನೈಟು ಇಲ್ಲಿ ಭಜನೆ ಮಾಡ್ತೀವಿ, ನಾಟಕಗಳು ಮಾಡ್ತೀವಿ, ಹಿಂಗೆಲ್ಲ ನಾಟಕಗಳು ಮಾಡೋದಕ್ಕೆ ಸುಂದರ್ಶನ ಇದೆ ಅಲ್ಲ. ಇವಾಗ ನಾವು ಆದಷ್ಟು ಮಕ್ಕಳು ಎಜುಕೇಶನ್ಗೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡೋದು, ದೇವಸ್ಥಾನಕ್ಕಿಂತ ಮಕ್ಕಳು ಶಿಕ್ಷಣ ಇದೆಯಲ್ಲ, ಶಿಕ್ಷಣ ಬೇಕಾಗಿದೆ, ಶಿಕ್ಷಣ ಸಂಸ್ಥೆ ಮಾಡಿ ಅಂತಾರೆ, ನಾವು ಅವರು ನಿಮ್ಮ ಮಕ್ಕಳಿಗಾಗಿ ಒತ್ತು ಕೊಡೋದು ಸಹಜ, ಕೊಡಬೇಕು ನಾವು ಕೊಡ್ತೀವಿ, ಕೊಡಲ್ಲ ಅನ್ನಲ್ಲ, ಮಕ್ಕಳು ಬರಲ್ಲ ನಿಮ್ಮ ಮಕ್ಕಳೇ ಬರೋದು ಎಲ್ಲ ಮಕ್ಕಳು ನೀವು ಮಾತು ಕೊಟ್ಟಿದ್ರಿ ನನಗೆ ಮೇಡಮ್, ನಾವು ಬೇಕಾದ್ರೆ ಅಣ್ಣತಮ್ಮದಿರ್ತಾಗ ಮಾತಾಡ ಜಾಗ ಬಿಡಿಸ್ಕೊಡ್ತೀನಿ ಹೇಳಿದ್ವಿ, ಅವ್ರ ಒಂದ್ ನಿಮಿಷ ಇಷ್ಟೊಂದಾಗಿ ಎಲ್ಲ ಕೇಳ್ಬಿಟ್ಟು ಇವತ್ತು ಅಧ್ಯಕ್ಷ ಆಗಿ ಇವತ್ತು ಕಾರ್ಯದರ್ಶಿಗಳಾಗಿ ನಮ್ಮ ಅಣ್ಣವರೇನೇ ಕೇಳಿ. ಮಧುಗಿರಿ ತಾಲೂಕು ಬಡವನಹಳ್ಳಿಯಲ್ಲಿ 150ನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಲಾಯಿತು. ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾಡೋಣ, ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಮನೆಯ ಸುತ್ತಲೂ ಇರುವ ಅಥವಾ ನಮ್ಮ ನಮ್ಮ ಮನೆಯ ಮುಂದೆ ಇರತಕ್ಕಂತಹ ಚರಂಡಿಗಳನ್ನು ನಾವು ಶುದ್ಧಗೊಳಿಸ್ತಾ ಹೋದ್ರೆ ಯಾವುದೇ ರೀತಿಯ ರೋಗ ರುಜಿನಗಳು ಬರದೇ ಇರೋ ಕಾರಣದಿಂದಾಗಿ ನಮ್ಮನ್ನು ನಾವು ಸ್ವಚ್ಛಗೊಳಿಸೋಣ ಅಂತೇಳಿ ಬಹಳ ಆಸೆಯಿಂದ ನಾವಿವತ್ತು ಬಡವನಹಳ್ಳಿಯ ವ್ಯಾಪ್ತಿಯ ಒಂದು ಸರ್ಕಲ್ನಲ್ಲಿದ್ದೇವೆ. ನಿಮಗೆ ಬಹುಮುಖ್ಯವಾಗಿ ತಿಳಿದಿರಲಿ, ಈ ಶ್ರಮದಾನ ಮಾಡುವುದರ ಬಹುಮುಖ್ಯವಾದ ಉದ್ದೇಶ ಅಂತಂದರೆ ನಾವು ಕೂಡ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕೋದಾಗಲಿ ಎಲ್ಲಂದರಲ್ಲಿ ಕಸವನ್ನು ಮಾಡೋದಾಗಲಿ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲ ಸಮಾಜ ಬಹಳ ಕಲುಷಿತಗೊಳ್ತದೆ, ಆ ದೃಷ್ಟಿಯಿಂದ ರೋಗ ರುಜಿನಗಳು ಉಂಟಾಗ್ತದೆ. ನಿಮ್ಮೆಲ್ಲರಿಗೂ ಈ ಒಂದು ದಿನ ಬಹಳ
ನಿಮ್ಮ ಸಹಾಯವನ್ನು ಕೂಡ ಈ ಒಂದು ದಿನ ಸಾಧ್ಯ ಇರಲಿ. ಯಾಕೆಂದ್ರೆ ಮುಂದೆ ಬರೀ ಗಾಂಧಿ ಜಯಂತಿ ಮಾತ್ರನೇ ನಾವು ಸ್ವಚ್ಛಗೊಳಿಸಬಾರ್ದು. ಪ್ರತಿದಿನವೂ ನಮ್ಮ ಸಮಾಜವನ್ನು ನಮ್ಮ ಎಲ್ಲ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೋ ಅವನ್ನು ನಾವೇ ಸ್ವತಂತ್ರವಾಗಿ ಸ್ವಚ್ಛಗೊಳಿಸುವುದರ ಮೂಲಕವಾಗಿ ಭಾರತವನ್ನು ಬಹುಮುಕ್ತವಾಗಿರ್ತಕ್ಕಂಥ ಕಸರಹಿತವಾದಂತಹ ಒಂದು ದೇಶವನ್ನಾಗಿ ಮಾಡೋಣ. ವಿಶೇಷವಾಗಿ ನಮ್ಮ ಜನಸಾಮಾನ್ಯರಲ್ಲಿ ಒಂದು ಶಿರಾ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದಿಂದ ಗಾಂಧಿ ಜಯಂತಿ ಪ್ರಯುಕ್ತ ಸರ್ಕಾರ ಸೇವಾ ಸಿಂಧು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನನ್ನ ಹೆಸರು ಕಾಂಟ್ರಾಕ್ಟರ್ ನರಸಿಂಹಯ್ಯ, ಉಪಾಧ್ಯಕ್ಷ ಶಿರಾ ಕಟ್ಟಡ ಕಾರ್ಮಿಕ ಸಂಘಕ್ಕೆ. ಹೇಳಿ ಸರ್, ನಿಮ್ದು ಏನೇನು ಫೆಸಿಲಿಟೀಸ್ ಡಿಜಿಟಲ್ ಇದು ಮಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿ. ಮೊದಲನೇದಾಗಿ ಒಂದನೇ ನಮಗೆ ಭಾಳ ಯಾವಾಗ ಕರೆದ್ರೂ ಬಂದು ಸ್ಪಂದಿಸಿ ನಮಗೆ ಸಹಕಾರ ಕೊಡ್ತಾರೆ. ಅವ್ರಿಗೆ ಸಂಪೂರ್ಣವಾದ ನಮ್ಮ ಸಂಘದ ಕಟ್ಟಡ ಕಾರ್ಮಿಕರ ಸಂಘದಿಂದ ವಂದನೆಗಳು. ಆಮೇಲಿಂದ ನಾವು ಕೇಂದ್ರ ಸೇವಾ ಸಿಂಧು ಅಂತ ಹೇಳಿ ಒಂದು ಇದು ತಗೊಂಡಿದ್ದೀವಿ, ಡಿಜಿಟಲ್ ಇಂಡಿಯಾ ಅಂತ ಹೇಳಿ. ಅದ್ರ ಬಗ್ಗೆ ಈಗ ಕಾರ್ಡ್ಗಳ ನವೀಕರಣ ಮಾಡೋದು, ಹೊಸದಾಗಿ ಮಾಡುವುದು, ಆಮೇಲಿಂದ ಮದುವೆ ಕೆಲಸದ್ದು, ಆಮೇಲಿಂದ ಬಿದ್ದರೆ, ಆಮೇಲೆ ಆಕ್ಸಿಡೆಂಟ್ ಆದರೆ ಇತರೆ ಕೆಲಸಕ್ಕೆಲ್ಲ ಈ ಕಾರ್ಡ್ಗಳು ಉತ್ಪತ್ತಿ ಆಗ್ತದೆ. ಇಲ್ಲೇ ನಾವು ಮಾಡ್ತೀವಿ, ನಮ್ಮ ಸಂಘದ ಆಫೀಸಲ್ಲೇ ಮಾಡ್ತೀವಿ. ಅದರಿಂದ ಸಾರ್ವಜನಿಕರು, ಕಟ್ಟಡ ಕಾರ್ಮಿಕರು ಮೇಲಾಗಿ ಇದ್ರಾಗೆ ಕಟ್ಟಡ ಕಾರ್ಮಿಕರು ಅತಿ ಹೆಚ್ಚಾಗಿ ಬಂದು ಇದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿ ಕಟ್ಟಡ ಕಾರ್ಮಿಕ ಸಂಘದಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟ್ರಿ ಆರ್ ಕಂಬಣ್ಣನವರು ಮೂವರು ನಾವು ಕೇಳ್ಕೊತಾ ಇದ್ದೀವಿ. ಕಾರ್ಮಿಕರು ಇದ್ರಾಗೆಲ್ಲರೂ ಭಾಗವಹಿಸಿ ಇದನ್ನು ಸದ್ಬಳಕೆ ಮಾಡಿಕೊಂಡು ಪ್ರತಿನಿತ್ಯ ಭಾನುವಾರ ಒಂದಿನ ಬಿಟ್ಟು ಬೆಳಗ್ಗೆ 10:30 ಸಾಯಂಕಾಲ 5:30 ಬಾಗಿಲು ತೆಗೆದಿರುತ್ತೆ. ಬಂದು ನೀವು ಕಾರ್ಮಿಕರು ಎಲ್ಲರೂ ಇದರ ಸೌಕರ್ಯ ಪಡ್ಕೋಬೇಕಾಗಿ ಈ ಮೂಲಕ ನಿಮ್ಮನ್ನು ಕೋರಲಾಗಿದೆ. ಶಿರಾದ ಸಂತೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯ ಶಿಕ್ಷಕಿ ಸಿದ್ದಗಂಗಮ್ಮ ಹಾಗೂ ಶಿಕ್ಷಕ ವೃಂದದವರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಅಜಯ್ ಕುಮಾರ್ ಹಾಗೂ ಸಂತೆಪೇಟೆ ನಿವಾಸಿಗಳು ಹಾಜರಿದ್ದರು. ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಂತೆಪೇಟೆ ಶಿರಾ. ನನ್ನ ಹೆಸರು ಬಿ ಎಸ್ ಸಿದ್ದಗಂಗಮ್ಮ. ಮುಖ್ಯ ಶಿಕ್ಷಕರಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿವಸ ನಮ್ಮ ಶಾಲೆಯಲ್ಲಿ 150th ಗಾಂಧಿ ಜಯಂತಿ ಹಾಗೂ 114th ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಿಸ್ತಾ ಇದ್ವಿ. ಈ ಒಂದು ಆಚರಣೆಗೆ ನಮ್ಮ ಒಂದು ವ್ಯಾಪ್ತಿಯ ಕೌನ್ಸಿಲ್ನ ಒಂದು ಪುತ್ರರಾದಂತಹ ಅಜಯ್ ಸರ್ ಅವರು, ಗಿರೀಶ್ ಅವರು ಹಾಗೂ ಶ್ರೀನಿವಾಸ್ ಅವರು ಹಾಗೂ ಇನ್ನೂ ಆತ್ಮೀಯ ಎಲ್ಲ ನನ್ನ SDMC ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅವರಿಗೆ ಈ ಒಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಶುಭಾಶಯಗಳನ್ನು ಅರ್ಪಿಸ್ತಾ, ಈ ಒಂದು ಶಾಲೆಯಲ್ಲಿ ನಾವು ಮೊದಲಿನಿಂದಲೂ ಕೂಡ ಈ ಒಂದು ಗಾಂಧೀಜಿ ಆದರ್ಶ ತತ್ವಗಳು ಏನಿದ್ದಾವೆ ಆ 11 ತತ್ವಗಳನ್ನು ಕೂಡ ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಅಹಿಂಸಾ ಸತ್ಯಹಸ್ತೇಯ ಬ್ರಹ್ಮಚರ್ಯ ಅಸಂಗ್ರಹ ಶರೀರ ಶ್ರಮಸ್ವಾಹ ಸರ್ವತ್ರ ಭಯವರ್ಜನ ಸರ್ವಧರ್ಮೇ ಸಮಾನತ್ವ ಸ್ವದೇಶಿ ಸ್ಪರ್ಶ ಭಾವನ ಈರೇಕಾದಶ ಸೇವಾಮಿ ನಮ್ರತ್ಮೇ ರಥ ನಿಶ್ಚಯೇ. ಈ ರೀತಿ ನಾವು ಗಾಂಧೀಜಿಯವರ ಏನು 11 ತತ್ವಗಳಿದ್ದಾವೆ ಅವುಗಳನ್ನು ಪರಿಪಾಲಿಸೋದಕ್ಕೆ, ಅವುಗಳನ್ನು ಮೌಲ್ಯಗಳನ್ನು ಬೆಳೆಸೋದಕ್ಕೆ ಸದಾಕಾಲವೂ ಸಹ ನಾವು ಮಕ್ಕಳಿಗೆ ಈ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಜೀವನ ಕೌಶಲ್ಯಗಳನ್ನು ಕಲಿಸ್ತಾ ಇದ್ದೀವಿ. ಏನು ಗಾಂಧೀಜಿಯವರ ಒಂದು ಸ್ವಚ್ಛತೆ ಅಂತಕ್ಕಂಥ ಒಂದು ಮಾರ್ಗದರ್ಶನ ಇದೆ ಅದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ನಾವು ಮಾಡಿದ ಕಸವನ್ನು ನಾವೇ ಕೆತ್ತೋಣ ಅಂತಕ್ಕಂಥ ಒಂದು ನಾಣ್ಣುಡಿಯನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಾ, ನಮ್ಮ ಪರಿಸರ ಪ್ರಜ್ಞೆಯನ್ನು ಕೂಡ ಬೆಳೆಸ್ತಾ, ಅದೇ ರೀತಿ ನಮ್ಮ ಏನು ಪ್ರಧಾನಮಂತ್ರಿಯವರ ಒಂದು ಸ್ವಚ್ಛ ಭಾರತ ಅಭಿಯಾನಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸ್ತಾ ಇದ್ದೀವಿ. ಮಕ್ಕಳಲ್ಲೂ ಕೂಡ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಈ ದಿಸೆಯಲ್ಲಿ ಈ ಒಂದು ಗಾಂಧೀಜಿಯವರ ಒಂದು ಇದನ್ನು ನಾವು ಆರಂಭಿಸ್ತಾ ಇದ್ದೀವಿ. ಮತ್ತು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಬಗ್ಗೆ ಹೇಳೋದಾದರೆ ಅವರ ಒಂದು ದಿಟ್ಟ ನಿಲುವು, ಅವರ ಒಂದು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯವನ್ನು ಉಳಿಸೋದಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು, ಆ ಒಂದು ಪಾಕಿಸ್ತಾನದಲ್ಲಿ ದಿಟ್ಟತೆಯಿಂದ ಹೋರಾಡಿ ನಮ್ಮ ಪ್ರಧಾನಮಂತ್ರಿಯವರು ನಮ್ಮ ದೇಶವನ್ನು ಉಳಿಸ್ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ರು ಯಾವಾಗಲೂ ಕೂಡ ಜೈ ಜವಾ ಜೈ ಕಿಸಾನ್, ರೈತನಿಗೆ ಜಯವಾಗಲಿ ಸೈನಿಕರಿಗೆ ಜಯವಾಗಲಿ ಅಂತ. ಇವತ್ತು ಸಹ ನಾವು ಶಿರಾನಗರದ ಅಂಬಾ ಭವಾನಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ಅಂಬನವರಿಗೆ ಮಾಡಿದ ವಿಶೇಷ ಮುತ್ತಿನ ಅಲಂಕಾರ ಕಣ್ಮನ ಸೆಳೆಯುವಂತಿತ್ತು.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.